ತುಮಕೂರು ಮಹಾನಗರ ಪಾಲಿಕೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಭ್ರಷ್ಟಾಚಾರ ಆರೋಪ ಕೇಳಿ ಬಂದಂತಹ ಹಿನ್ನೆಲೆ ಅಧಿಕಾರಿಗಳ ತಂಡ ತುಮಕೂರು ಮಹಾನಗರ ಪಾಲಿಕೆ ಮೇಲೆ ದಿಢೀರ್ ದಾಳಿಯನ್ನ ನಡೆಸಿದೆ. ಪಾಲಿಕೆಯ ಎಲ್ಲಾ ದ್ವಾರಗಳನ್ನ ಮುಚ್ಚಿ ದಾಖಲೆಗಳನ್ನ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಲೋಕಾಯುಕ್ತ ಎಸ್ಪಿ ವಲಿ ಭಾಷಾ ನೇತೃತ್ವದಲ್ಲಿ ಪಾಲಿಕೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಸತತ ಅರ್ಧ ಗಂಟೆಯಿಂದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿರುವಂತಹ ಪಾಲಿಕೆ ಕಚೇರಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಂತಹ ಹಿನ್ನೆಲೆ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿ ಕಡತಗಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ, ಸತತ ಅರ್ಧ ಗಂಟೆಯಿಂದನೂ ಕೂಡ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ತುಮಕೂರು ಮಹಾನಗರ ಪಾಲಿಕೆ ಮೇಲೆ. ಇಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿರುವಂತಹ ಪಾಲಿಕೆ ಕಚೇರಿಯದು. ಪಾಲಿಕೆಯ ಎಲ್ಲಾ ದ್ವಾರಗಳನ್ನ ಕೂಡ ಕ್ಲೋಸ್ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತ ಎಸ್ಪಿ ವಲಿಭಾಷಾ ನೇತೃತ್ವದಲ್ಲಿ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿರುವಂತಹ ಪಾಲಿಕೆ ಕಚೇರಿಯ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಕಡತಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಗಿರೀಶ್, ಏನು ಇಂದು ಲೋಕಾಯುಕ್ತ ಎಸ್ಪಿ ವಲಿಭಾಷಾ ನೇತೃತ್ವದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಚಿತ್ರ, ಏನು ಕಳೆದ ಒಂದು ಗಂಟೆಗೂ ಕಾಲ ಹೆಚ್ಚಿನ ಕಾಲ ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಪಾಲಿಕೆ ಎಲ್ಲಾ ಮಹಾದ್ವಾರಗಳನ್ನ ಎಲ್ಲಾ ಬಾಗಿಲುಗಳನ್ನ ಬಂದ್ ಮಾಡಿ ಸಂಪೂರ್ಣವಾಗಿ ಈಗ ಪಾಲಿಕೆ ಏನು ಅಧಿಕಾರಿಗಳು ಕೂಡ ಒಳಗೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಅಧಿಕಾರಿಗಳು ಬೆಳಗ್ಗೆ 11:00 ಲೋಕಾಯುಕ್ತ ಅಧಿಕಾರಿಗಳು ಪಾಲಿಕೆ ಆವರಣಕ್ಕೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಎಲ್ಲಾ ದ್ವಾರಗಳನ್ನ ಬಾಗಿಲುಗಳನ್ನ ಬಂದ್ ಮಾಡಿ ದಾಳಿಯನ್ನ ನಡೆಸ್ತಾರೆ. ದಿಢೀರ್ ದಾಳಿಯಲ್ಲಿ ಎಲ್ಲಾ ಬಾಗಿಲುಗಳನ್ನ ಕೂಡ ಮುಚ್ಚಿ ಕಳೆದ ಸತತವಾಗಿ 1-1.5 ಗಂಟೆ ಕಾಲ ಹೆಚ್ಚು ಕಾಲ ಈಗಾಗಲೇ ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಈಗಾಗಲೇ ಸತತವಾಗಿ ಏನೋ ದಾಖಲಾತಿಗಳನ್ನ ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಇಂಜಿನಿಯರ್ ಸೆಕ್ಷನ್ ಇರ್ಬೋದು, ಮತ್ತೆ ಕಂದಾಯ ವಿಭಾಗ ಇರ್ಬೋದು, ಈಗ ಏನು ಪಾಲಿಕೆ ಆಡಳಿತದಲ್ಲಿ ಯಾವ್ಯಾವ ವಿಭಾಗ ಏನೇನು ಬರ್ತೈತೆ ಆ ಎಲ್ಲಾ ವಿಭಾಗಗಳ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸಾರ್ವಜನಿಕರ ಏನು ಸಾರ್ವಜನಿಕರಿಂದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಏನು ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ಒಟ್ಟು 4-5 ಕಾರ್ಗಳಲ್ಲಿ ಬಂದಂತ ಅಧಿಕಾರಿಗಳು, ಒಟ್ಟು 10+ ಅಧಿಕಾರಿಗಳ ತಂಡ ಏಕಾಏಕಿ ದಿಢೀರ್ ದಾಳಿಯನ್ನು ಕೂಡ ನಡೆಸಿರುವಂತದ್ದು ತುಮಕೂರು ಮಹಾನಗರ ಪಾಲಿಕೆ ವೃತ್ತದಲ್ಲಿರುವಂತಹ ಪಾಲಿಕೆ ಕಚೇರಿ ಮೇಲೆ ಒಂದು ಈ ಒಂದು
ದಾಳಿ ಕೂಡ ನಡೆದಿರುವಂತದ್ದು. ಇವತ್ತು ಏನು ತ್ವರಿತ ಸೇವಾ ಅಭಿಯಾನವನ್ನ ಕೂಡ ಪಾಲಿಕೆ ಅಧಿಕಾರಿಗಳು ಪಾಲಿಕೆ ವ್ಯಾಪ್ತಿಯಿಂದ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇಲಾಖೆಯಿಂದ ಈ ಒಂದು ತ್ವರಿತ ಸೇವಾ ಅಭಿಯಾನ ಕೂಡ ಒಂದ್ ಕಡೆ ನಡೀತಾ ಇತ್ತು. ಏನು ಈ ಒಂದು ಅಭಿಯಾನದ ಹಿನ್ನೆಲೆಯಲ್ಲಿ ಅಭಿಯಾನಕ್ಕೂ ಕೂಡ ಪಾಲಿಕೆ ಆಯುಕ್ತ ಅಶ್ವಿಜ ಅವರು ಕೂಡ ಭಾಗವಹಿಸಿದ್ರು. ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ರೇನು ಕೂಡ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಏಕಾಏಕಿ ಬಂದಂತ ಅಧಿಕಾರಿಗಳು ಅಶ್ವಿಜ ಅವರು ಎಲ್ಲಿದ್ದಾರೆ, ಪಾಲಿಕೆ ಆಯುಕ್ತರು ಎಲ್ಲಿದ್ದಾರೆ ಅಂತ ಏಕಾಏಕಿ ತಕ್ಷಣ ಅವ್ರನ್ನ ಕರೆಸ್ಕೊಂಡು ನಂತರ ಎಲ್ಲಾ ಮಹಾದ್ವಾರಗಳನ್ನ ಬಂದ್ ಮಾಡಿ ಈಗ ದಾಖಲಾತಿಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ರೆ ಚಿತ್ರ. ಎಸ್ ಗಿರೀಶ್, ಈ ಹಿಂದೆ ಇದೇ ರೀತಿಯಾಗಿ ಏನಾದ್ರೂ ತುಮಕೂರು ಮಹಾನಗರ ಪಾಲಿಕೆ ಮೇಲೆ ದಾಳಿ ನಡೆದಿತ್ತ? ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳನ್ನ ಪರಿಶೀಲಿಸಿದ್ದು ಉಂಟ ಈ ಹಿಂದೆ? ಎಸ್ ಚಿತ್ರ, ಇತ್ತೀಚೆಗೆ ಸಂಬಂಧಪಟ್ಟಂತೆ ನಾವು ತುಮಕೂರು ಮಹಾನಗರ ಪಾಲಿಕೆ ಮೇಲೆ ಯಾವುದೇ ರೀತಿಯಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತಹ ಸಂದರ್ಭಗಳು ಕಂಡು ಬಂದಿರಲಿಲ್ಲ. ಆದ್ರೆ ವಿವಿಧ ಇಲಾಖೆಗಳ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಒಂದ್ ಕಡೆ ಇನ್ನೊಂದು ಇಲ್ಲಿ ಈ ಒಂದು ಅಧಿಕಾರಿಗಳು ತುಮಕೂರು ಲೋಕಾಯುಕ್ತ ಅಧಿಕಾರಿಗಳು ಮಾತ್ರವಲ್ಲದೆ ಬೆಂಗಳೂರಿನಲ್ಲೂ ಕೆಲವು ಅಧಿಕಾರಿಗಳು ಈಗ ಬಂದಿರುವಂತದ್ದು ಕೂಡ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಬೆಂಗಳೂರು ಮತ್ತು ತುಮಕೂರು ಎರಡು ಲೋಕಾಯುಕ್ತ ಅಧಿಕಾರಿಗಳ ತಂಡ ಈಗ ಪರಿಶೀಲನೆಯನ್ನ ಕೈಗೊಂಡಿರುವಂತದ್ದು. ಸಂಜೆವರೆಗೂ ಕೂಡ ಈ ಒಂದು ದಾಖಲಾತಿಗಳ ಪರಿಶೀಲನೆ ಕೂಡ ನಡೆಯುತ್ತೆ. ವಿವಿಧ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ತಂಡ ದಾಖಲಾತಿಯನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೂಡ ಇನ್ನು ಲಭ್ಯವಾಗಬೇಕಾಗಿರುವಂತದ್ದು. ಎಲ್ಲ ಕೂಡ ಮುಖ್ಯ ದ್ವಾರದಲ್ಲಿ ಎಲ್ಲಾ ಪೊಲೀಸರು ಕೂಡ ಇನ್ನು ಕಾವಲು ಕೂಡ ಇರುವಂತದ್ದು. ಯಾರನ್ನು ಕೂಡ ಒಳಗಡೆ ಕೂಡ ಬಿಡ್ತಾ ಇಲ್ಲ, ಒಳಗಡೆ ಇರೋರನ್ನ ಹೊರಗಡೆನೂ ಕೂಡ ಬಿಡ್ತಾ ಇಲ್ಲ. ಎಲ್ಲದೂ ಕೂಡ ಬಂದ್ ಮಾಡಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ, ದಾಖಲಾತಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಚಿತ್ರ. ಎಸ್ ಗಿರೀಶ್, ಈ ತುಮಕೂರು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕೆಲವೊಂದು ಭಾಗಗಳಲ್ಲಿ ಭ್ರಷ್ಟಾಚಾರ ಕೂಡ ಅಷ್ಟೇ ತಾಂಡವವಾಡ್ತಾ ಇದೆ. ಸೊ ಇದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನ ಮಾಡೋಕ್ಕಾಗಿಲ್ವಾ? ಎಸ್ ಚಿತ್ರ, ಏನು ಕಳೆದ ವರ್ಷದಿಂದ ಇತ್ತೀಚೆಗೆ ಈ ಲೋಕಾಯುಕ್ತ ದಾಳಿಗಳು ಕೂಡ ಹೆಚ್ಚಿನದಾಗಿ ಆಗ್ತಾ ಇರುವಂತದ್ದು. ತುಮಕೂರು ಇಲಾಖಾ ಏನು ವಿವಿಧ ಇಲಾಖಾ ಅಧಿಕಾರಿಗಳ ಮನೆ ಮೇಲೂ ಕೂಡ ಇತ್ತೀಚೆಗೆ ದಾಳಿ ಕೂಡ ನಡೆದಿರುವಂತದ್ದು ನಾವು ಗಮನಿಸಬಹುದಾಗಿರುವಂತದ್ದು. ಇತ್ತೀಚೆಗೆ ಸಿರಾ ಗೇಟ್ ನಲ್ಲಿ ಇರುವಂತ ಏನು ಇಂಜಿನಿಯರ್ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿತ್ತು. ಈಗ ಅಧಿಕಾರಿಗಳಿಂದ ಅಕ್ರಮವಾಗಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ, ಮತ್ತೆ ದಾಖಲಾತಿ ಇಲ್ದಲೆ ಹಣ ಸಿಗುವಂತದ್ದು, ಮತ್ತೆ ಹೆಚ್ಚಿನದಾಗಿ ಹಣವನ್ನು ಇಟ್ಕೊಂಡಂತ ಈ ತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಸಾರ್ವಜನಿಕರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಪಾಲಿಕೆ ಮೇಲೆ ಅದೇ ನಿಟ್ಟಿನಲ್ಲಿ ಕೂಡ ಏನು ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ದಾಳಿಯನ್ನು ಕೂಡ ನಡೆಸಿರುವಂತದ್ದು ಚಿತ್ರ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ, ಧನ್ಯವಾದಗಳು ಗಿರೀಶ್. ತುಮಕೂರು ಮಹಾನಗರ ಪಾಲಿಕೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿ ಕಡತಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಈ ಒಂದು ದಾಳಿ ಏನಿದೆ, ಸೊ ಸಂಜೆ ತನಕ ಕೂಡ ಪರಿಶೀಲನೆಯನ್ನ ನಡೆಸಿ ಸಂಜೆಯ ನಂತರ ಎಲ್ಲಾ ಮಾಹಿತಿಗಳು ಕೂಡ ಹೊರಬೀಳುತ್ತೆ.